ನೀರಿದ್ರೆ ಆದ್ರೆ ನಮ್ಮಲ್ಲಿ ನೀರೇ ಇಲ್ಲ, ಕೊರತೆ ಇದೆ. ಅದರಿಂದ ನಾವು ಇದನ್ನ ಬಿಟ್ಕೊಡೋದಕ್ಕೆ ಯಾವುದಕ್ಕೆ ತಯಾರಿಲ್ಲ. ಅದರಿಂದ ನಾವು ರೈತರ ಪರವಾಗಿ ನಮ್ಮ ಹೋರಾಟಕ್ಕೆ ಗಡಿಯಲ್ಲಿ ಅಂತ ಹೇಳಿ ಇಲ್ಲಿ ರೈತರು ನಮ್ಮ ರೈತರು ಸಾಯ್ತಾ ಇದಾರೆ, ನಮ್ಮ ಬೆಳೆನೇ ಹಾಳಾಗ್ತಾ ಇದೆ. ನಮಗೆ ಹೆಚ್ಚುವರಿ ನೀರು ಬಂದ್ರು ನಾನು ಅವರಿಗೆ ನಾವು ಕಾವೇರಿ ಬಗ್ಗೆ ನಮ್ಮದು ಬೆಂಬಲ ಇದೆ ಸರ್, ಜೈ ಜವಾನ್ ಜೈ ಕಿಸಾನ್ ಅಂತ ನಮ್ಮದು ಒಂದು ಇದು. ನಾವು ಈಗ ಅದರ ಫಲಾನುಭವಿಗಳು, ನಾವು ಅದ್ರ ಲೀಪ್ ಕುಡಿತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ ನಾವು ಬೆಂಗಳೂರಿನಲ್ಲಿ. ಹಾಗಾಗಿ ನಾವು ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಪರವಾಗಿ ನಾವು ಬೆಂಬಲ ಕೊಡ್ತೀವಿ ಸರ್. ಆದರೆ ನಾವು ಬೇರೆ ತಮಿಳ್ನಾಡಿಗೆ ಹರಿಸ್ತಿರೋ ಅಂತ ನಾವು ಖಂಡಿಸಿ ನಾವು ಬಂದಿದ್ವಿ. ಬಹಳ ಮುಖ್ಯವಾಗಿ ನಮ್ಗೆಲ್ರಿಗೂ ಗೊತ್ತಿರೋ ವಿಚಾರ ಅಂದ್ರೆ ಏನು, ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇದೆ. ಬಹಳಷ್ಟು ವರ್ಷಗಳಿಂದ ಇವತ್ತಿನವರೆಗೂ ನಮಗೆ ಪ್ರಾಧಿಕಾರದಿಂದ ಯಾವುದೇ ನ್ಯಾಯ ಸಿಕ್ಕೇ ಇಲ್ಲ. ಒಲ್ಲಿ ಫೇವರ್ ಬಂದು ಯಾವತ್ತಿನೂ ತಮಿಳ್ನಾಡಿಗೆ ಸಿಕ್ಕಿದೆ. ಇವತ್ತಿನವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕಕ್ಕೆ ಅವರಿಂದ ನ್ಯಾಯ ದೊರಕಿಲ್ಲ. ಆದ್ರಿಂದ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಒತ್ತಡ ಇರಬೇಕು. ಅದ್ರ ಜೊತೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶಕ್ಕೆ ಎಲ್ಲರೂ ಗೌರವ ಕೊಡಬೇಕು. ಒತ್ತಡ ತಂದು ಈ ಹೋರಾಟಕ್ಕೆ ಸೀಮಿತವಾಗಿಲ್ಲ. ಕೇವಲ ಸೈನಿಕರಾಗಿರೋದ್ರಿಂದ ನಾವು ಒಳ್ಳೆ ಕಾವೇರಿ ವಿಚಾರಕ್ಕೆ ಮಾತ್ರ ಬೆಂಬಲ ಕೊಟ್ಟಕ್ಕೋಸ್ಕರ ಕಾವೇರಿಗಾಗಿ ನಾವು ಬಂದಿದ್ದೀವಿ. ನಾವು ಯಾವುದೇ ರಾಜಕೀಯ ಪಕ್ಷಗಳಿಗೆ ಸೀಮಿತವಾಗಿಲ್ಲ. ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಕಾವೇರಿ ಹೋರಾಟಕ್ಕೆ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.